ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮನು. ಇನ್ನೇನು ಅಕ್ಟೋಬರ್ ತಿಂಗಳಿಂದ ಬಿಗ್ ಬಾಸ್ ಶುರು ಆಗ್ತಾ ಇದೆ, ಮತ್ತೆ ಬರ್ತಾ ಇದೆ. ಈ ಬಾರಿ ಬಿಗ್ ಬಾಸ್ ಟೀಮ್ ಅವರು ತುಂಬಾನೇ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಾವುದೇ ಒಂದು ಬಿಗ್ ಬಾಸ್ ಸೀಸನ್ ಸಕ್ಸಸ್ ಆಗಬೇಕು ಅಂದರೆ ಆ ಸೀಸನಲ್ಲಿ ಬರುವ ಸ್ಪರ್ಧಿಗಳು ತುಂಬಾನೇ ಮುಖ್ಯವಾಗಿರ್ತಾರೆ. ಬಿಗ್ ಬಾಸ್ ಸೀಸನ್ 10 ಅಂತೂ ಹೆವಿ ಸಕ್ಸಸ್ ಆಗಿತ್ತು ಅಂತಲೇ ಹೇಳ್ಬೋದು. ಆ ಸೀಸನಲ್ಲಿ ಕಾರ್ತಿಕ್ ಅವರು ವಿನ್ ಆದರು, ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆದರು. ಇವರಿಬ್ರು ವಿನ್ನರ್ ರನ್ನರ್ ಅಪ್ ಆದರೂ ಕೂಡ ಇವರಿಬ್ರು ಮಧ್ಯೆ ಸದ್ದು ಮಾಡಿದ್ದು ಅಂದರೆ ಈ ವಿನಯ್ ಅವರು ಸಂಗೀತಾ ಅವರು ಕಿರ್ಚಾಡಿ ಪಾರ್ಚಾಡಿ ಕಲರ್ಸ್ ಕನ್ನಡಗೆ ಒಂದು ಸಕ್ಕ ಟಿ ಆರ್ ಪಿನೇ ತಂದ್ಕೊಂಡ್ರು ಅಂತಲೇ ಹೇಳ್ಬೋದು. ಆ ಥರ ಸ್ಪರ್ಧಿಗಳನ್ನೇ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಟೀಮ್ ಅವರು ಹುಡುಕ್ತಾ ಇರ್ತಾರೆ. ಈ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಯಾವ ಯಾವ ಸ್ಪರ್ಧಿಗಳು ಬರ್ತಾರೆ, ಯಾರ್ಯಾರಿಗೆ ಕರೆ ಹೋಗಿದೆ ಬಿಗ್ ಬಾಸ್ ಟೀಮ್ ಇಂದ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೀಸನ್ 11 ಶುರು ಆಗೋಕ್ ಮುಂಚೆನೆ ಒಂದು ಸುದ್ದಿ ಬರ್ತಾ ಇತ್ತು, ಸುದೀಪ್ ಅವರು ಈ ಸೀಸನ್ ನ ನಿರೂಪಣೆ ಮಾಡಲ್ಲ ಅಂತ. ಯಾಕಂದ್ರೆ ಸುದೀಪ್ ಅವ್ರಿಗೂ ಮತ್ತೆ ಬಿಗ್ ಬಾಸ್ ಟೀಮ್ ಅವ್ರಿಗೂ 10 ಸೀಸನ್ಗಳನ್ನ ಸುದೀಪ್ ಅವರು ನಿರೂಪಣೆ ಮಾಡಬೇಕು ಅಂತ ಅಗ್ರಿಮೆಂಟ್ ಆಗಿತ್ತು. ಇವಾಗ 10 ಸೀಸನ್ ಮುಗಿದಿದೆ, ಆದ್ದರಿಂದ ಸುದೀಪ್ ಅವರು ನಿರೂಪಣೆ ಮಾಡಲ್ಲ. ಸುದೀಪ್ ಅವರ ಬದಲಾಗಿ ರಿಷಭ್ ಶೆಟ್ಟಿ ಅವರು ಹಾಗೂ ರಮೇಶ್ ಅರವಿಂದ್ ಅವರು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ನಿರೂಪಣೆ ಮಾಡ್ತಾರೆ ಅಂತ ಸುದ್ದಿ ಆಗಿತ್ತು. ಇವಾಗ ಈ ಸುದ್ದಿ ಸುಳ್ಳಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಬಿಗ್ ಬಾಸ್ 11 ಸೀಸನ್ನ ಪ್ರೋಮೋ ವಿಡಿಯೋ ಶೂಟ್ ಆಗ್ತಾ ಇದೆ ಅಂತ ಲೇಟೆಸ್ಟ್ ಸುದ್ದಿ ಬಂದಿದೆ. ಸುದೀಪ್ ಅವರೇ ಸೀಸನ್ 11ನ ನಡೆಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಸತಿ ಯಾವ ಮನೆಯಲ್ಲಿ ಬಿಗ್ ಬಾಸ್ ನಡೆಯುತ್ತೆ ಅಂತ ನೀವು ಕೇಳ್ಬೋದು. ಬಿಗ್ ಬಾಸ್ 10 ಎಲ್ಲಿ ನಡೆದಿತ್ತೋ ಬಿಗ್ ಬಾಸ್ 11 ಕೂಡ ಅದೇ ಮನೆಯಲ್ಲಿ ನಡೆಯುತ್ತೆ. ಸ್ವಲ್ಪ ಮಟ್ಟಿಗೆ ಮನೆನ ಆಲ್ಟ್ರೇಷನ್ ಮಾಡ್ತಾರೆ. ಬಿಗ್ ಬಾಸ್ ಪ್ರಸಾರ ಆಗೋದು ಕಲರ್ಸ್ ಕನ್ನಡದಲ್ಲಿ. ಸೊ ಆ ಚಾನೆಲ್ನ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡೋರಿಗೆ, ರಿಯಾಲಿಟಿ ಶೋಗಳಲ್ಲಿ ಆ್ಯಕ್ಟ್ ಮಾಡೋರಿಗೆ ಹಾಗೂ ಆ ಚಾನೆಲ್ನ ಆ್ಯಂಕರ್ಗಳಿಗೆ ಮೊದಲು ಆದ್ಯತೆ ಕೊಡ್ತಾರೆ ಅವ್ರಿಗೆ. ಈಗ ಸದ್ಯಕ್ಕೆ ಕಲರ್ಸ್ ಕನ್ನಡದ ಕೆಲವು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಆ್ಯಂಕರ್ ಜಾನ್ವಿ ಅವರಿಗೆ ಕರೆ ಹೋಗಿದೆ ಅಂತ ಸುದ್ದಿ ಇದೆ. ಹಾಗೂ ಗಿಚ್ಚಿಗಿಲಿ ನಟ ರಾಘವೇಂದ್ರ ಅವರಿಗೆ, ರೀಲ್ಸ್ ರಾಣಿ ರೇಷ್ಮಾ ಅವರಿಗೂ ಕೂಡ ಕರೆ ಹೋಗಿದೆ. ಬೃಂದಾವನ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದಂತಹ ವರುಣ್ ಆರಾಧ್ಯ ಅವರಿಗೂ ಕೂಡ ಬಿಗ್ ಬಾಸಲ್ಲಿ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ವರುಣ್ ಆರಾಧ್ಯ ಅವ್ರನ್ನ ಕರೆಸಿದ್ರೆ ವರ್ಷಾ ಕಾವೇರಿ ಅವ್ರನ್ನ ಕೂಡ ಕರೆಸಿ ಅಂತ ಇವರ ಅಭಿಮಾನಿಗಳು ಕೇಳ್ಕೊತಾ ಇದ್ದಾರೆ. ಯಾಕಂದರೆ ಇವರಿಬ್ರಿಗೂ ಒಂದು ಒಳ್ಳೆ ಫ್ಯಾನ್ ಬೇಸ್ ಇತ್ತು, ಇವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಲಾಸ್ಟ್ ಇಯರಲ್ಲೇ ಬಿಗ್ ಬಾಸ್ ಶುರು ಆಗಬೇಕಂದ್ರೆ ಇವರಿಬ್ರು ಬ್ರೇಕಪ್ ಮಾಡಿಕೊಂಡ್ರು. ಆ ಸೀಸನಲ್ಲೇ ಇವರಿಬ್ರು ಬರ್ತಾರೆ ಅಂತ ಸುದ್ದಿ ಆಗಿತ್ತು, ಆದರೆ ಆ ಸೀಸನಲ್ಲಿ ಬರಲಿಲ್ಲ. ಸೊ ಈ ಸೀಸನಲ್ಲಿ ಇವರಿಬ್ರು ಕಾಣಿಸ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಥರ ವಿಷಯಗಳು, ಕಾಂಟ್ರವರ್ಸಿಗಳು, ಜಗಳಗಳು, ಕಿಡ್ಚಾಟಗಳು ಇದ್ರೇ ಬಿಗ್ ಬಾಸ್ಗೆ ಒಂದು ಕಳೆ, ಆವಾಗಲೇ ಬಿಗ್ ಬಾಸ್ಗೆ ಒಂದು ಟಿ ಆರ್ ಪಿ ಬರೋದು. ಸುಮ್ಮನೆ ಧಾರಾವಾಹಿ ಸೀರಿಯಲ್ ಥರ ಎಳ್ಕೊಂಡು ಹೋದರೆ ಯಾರು ಅಷ್ಟೊಂದು ಬಿಗ್ ಬಾಸ್ನ ನೋಡಲ್ಲ. ಇವರ ಜೊತೆಗೆ ಗಿಚ್ಚಿಗಿಳಿ ಕಾಮಿಡಿ ನಟರಾದಂತಹ ಚಂದ್ರಪ್ರಭಾ ಅವರ ಹೆಸರು ಕೂಡ ಕೇಳಿಬರುತ್ತಿದೆ. ಇನ್ನು ಸಿನಿರಂಗದ ಕ್ಯಾಟಗರಿಯಲ್ಲಿ ತರುಣ್ ಚಂದ್ರ ಅವರು ಹಾಗೂ ಸುನೀಲ್ ರಾವ್ ಅವರು, ಉಚ್ಚ ಸಿನಿಮಾ ಖ್ಯಾತಿಯ ರೇಖಾ ಅವರು, ಜೊತೆ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ಅನಿರುದ್ಧ್ ಅವರ ಹೆಸರು ಕೂಡ ಕೇಳಿಬರ್ತಿದೆ. ದಿಯಾ ಚಿತ್ರದ ಖ್ಯಾತಿಯ ಪೃಥ್ವಿ ಅಂಬರ್ ಅವ್ರಿಗೂ ಕೂಡ ಕರೆ ಹೋಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಕ್ಯಾಟಗರಿಯಲ್ಲಿ ಭೂಮಿಕಾ ಬಸವರಾಜ್ ಅವರ ಹೆಸರು ಕೇಳಿ ಬರುತ್ತಿದೆ. ಮಚಾ ನೀನ್ ಬದುಕ್ಬೇಕಾ ಅನ್ನೋ ಖ್ಯಾತಿಯ ಬಿಂದುಗೌಡ ಅವ್ರಿಗೂ ಕೂಡ ಕರೆ ಹೋಗಿದೆ ಅಂತ ಮಾಹಿತಿ ಇದೆ. ಹಾಗೂ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಅನ್ನೋ ಖ್ಯಾತಿಯ ವಿಕಿಪೀಡಿಯಾದ ವಿಕಿ ಅವ್ರಿಗೂ ಕೂಡ ಕರೆ ಹೋಗ್ಬೋದು ಅನ್ನೋ ಮಾಹಿತಿ ಇದೆ. ಡಾಕ್ಟರ್ ಬ್ರೋ ಅವರ ಹೆಸರು 2-3 ವರ್ಷದ ಸೀಸನ್ಗಳಿಂದ ಕೇಳಿ ಬರ್ತಿದೆ, ಅವರು ಈ ವರ್ಷ ಕೂಡ ಬರೋ ಡೌಟ್ ಅನ್ಸುತ್ತೆ. ಮತ್ತು ಧನ್ರಾಜ್ ಆಚಾರ್ ಅವರ ಹೆಸರು ಕೂಡ ಕೇಳಿ ಬರುತ್ತಿದೆ. ಇನ್ನು ನ್ಯೂಸ್ ಕ್ಯಾಟಗರಿಯಲ್ಲಿ ಶೆಡ್ಡಿ ಗೋಗಣ ಬಾ ಖ್ಯಾತಿಯ ಜಯಪ್ರಕಾಶ್ ಶೆಟ್ಟಿ ಅವ್ರಿಗೆ ಕಾಲ್ ಹೋಗಿದೆ ಅಂತ ಮಾಹಿತಿ ಇದೆ. ಇನ್ನು ಸಿಂಗರ್ಗಳ ಕ್ಯಾಟಗರಿಯಲ್ಲಿ ನಾ ಡ್ರೈವರ ನನಲವರ ಖ್ಯಾತಿಯ ಮಾಳು ನಿಪ್ಪನಲ್ ಅವರನ್ನ ಕರೆಸುವ ಸಾಧ್ಯತೆಗಳು ಇಟ್ಟಿದೆ. ಇನ್ನು ಆಲ್ಮೋಸ್ಟ್ ಬಿಗ್ ಬಾಸ್ ಅವರು ಈ ಕಾಂಟ್ರವರ್ಸಿಗಳು ಮಾಡ್ಕೊಂಡಿರ್ತಾರಲ್ಲ, ಅಂಥವ್ರನ್ನ ಕರ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅರುಣ್ ಕಟಾರೆ ಅವರು ಮೈ ತುಂಬ ಚಿನ್ನನ ಹಾಕ್ಕೊಂಡು ರೀಲ್ಸ್ಗಳು ಮಾಡ್ತಾ ಇದ್ರು, ಇವರು ಜೈಲ್ಗೂ ಕೂಡ ಹೋಗಿದ್ರು, ಇವ್ರಿಗೂ ಕರೆ ಹೋಗುವ ಸಾಧ್ಯತೆಗಳಿವೆ. ಹಾಗೆ ಜ್ಯೋತಿ ರಾಯ್ ಅಂತ ಇವ್ರದ್ದು ಯಾವುದೋ ಒಂದು ವಿಡಿಯೋ ರಿಲೀಸ್ ಆಗಿದೆ ಅಂತ ಭಾರಿ ಸದ್ದಾಗಿತ್ತು, ಇವ್ರನ್ನೂ ಕೂಡ ಕರೆ ತರುವ ಸಾಧ್ಯತೆಗಳಿವೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆ ತನ್ನಿ ಅಂತ ಅವರ ಅಭಿಮಾನಿಗಳು ಕೇಳ್ಕೊತಾ ಇದ್ದಾರೆ. ಅದು ಸಾಧ್ಯ ಇಲ್ಲ ಬಿಡಿ,
ಲಾಸ್ಟ್ ಸೀಸನ್ ಸ್ಪರ್ಧೆ ಆದಂತಹ ತುಕಾಲಿ ಸಂತೋಷ್ ಅವ್ರಿಗಿಂತ ಅವ್ರ ಹೆಂಡತಿ ಮಾನಸ ಅವರೇ ಒಂದೆರಡು ಎಪಿಸೋಡಲ್ಲಿ ಬಂದರೂ ಕೂಡ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು. ಸೊ ಅವ್ರನ್ನ ಈ ಬಾರಿ ಕರೆಸುವ ಸಾಧ್ಯತೆಗಳಿವೆ ಅಂತ ಸುದ್ದಿ ಇದೆ. ಇದರ ಜೊತೆಗೆ ಯಂಗ್ ಸ್ಟಾರ್ ಆದಂತಹ ನಾಗರಾಜ್ ಕುಡುಪಳ್ಳಿ ದರ್ಶನ್ ಅವ್ರಿಗೆ ಬೇಗ ಕೊಡ್ತೀನಿ ಅಂತ ವಿಡಿಯೋಗಳಲ್ಲಿ ಇದು ಮಾಡ್ತಾ ಇದ್ರಲ್ಲ, ಅವ್ರನ್ನು ಕೂಡ ಕರೆಸುವ ಸಾಧ್ಯತೆಗಳಿವೆ. ಓಕೆ ಗೆಳೆಯರೆ, ಇವಾಗ ಸದ್ಯಕ್ಕೆ ಯಾರ್ಯಾರಿಗೆ ಕರೆ ಹೋಗಿದೆ ಅಥವಾ ಯಾರ್ಯಾರು ಬರ್ಬೋದು ಅನ್ನುವ ಮಾಹಿತಿ ಇಷ್ಟಿದೆ. ನಿಮಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಗೆ ಯಾರು ಬರಬೇಕು ಅಂತ ಅನಿಸುತ್ತೆ ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಈ ಬಾರಿಯ ಬಿಗ್ ಬಾಸ್ಗೆ ಯಾರು ಬರಬೇಕು ಅಂದರೆ ಉತ್ತರ ಕರ್ನಾಟಕದ ಭಾಷೆನೇ ಒಂಥರ ಚಂದ ಕಂಡ್ರೆ, ನನಗೆ ಈ ಮಲ್ಲು ಜಮಖಂಡಿ, ಈ ಶಿವಪುತ್ರ, ಈ ಉಡಾಲ್ಪಾವ್ಯ ಅಂಥವ್ರು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಭಾಷೆನೇ ಕೇಳೋದಕ್ಕೆ ಒಂಥರ ಸೊಗಸಾಗಿರುತ್ತೆ ಅಂತಲೇ ಹೇಳ್ಬೋದು, ಅವ್ರು ಬಂದರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಚಿಕ್ಕದಾಗಿ ಒಂದು ಲೈಕ್ ಕೊಡಿ, ದೊಡ್ಡದಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ನಿಮ್ಮ ಮನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.